ಸೊ ಪ್ರಣಾಮ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಿಸ್ ಇಸ್ ಯುವರ್ ಸ್ಟೇಜ್ ಅಂಡ್ ಈಗಾಗಲೇ ಟೀಸರ್ ಅಂತೂ ಸಿಕ್ಕಾಪಟ್ಟೆ ಬೆಂಕಿ ಹಚ್ಚೋ ಎಲ್ಲ ಲಕ್ಷಣಗಳೇ. ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಪ್ರಣಾಮ್ ಅವರು ನೋಡೋದಕ್ಕೆ ಚಾಕ್ಲೇಟ್ ಬಾಯ್ ತರ ಇದಾರೆ. ಲವರ್ ಸಬ್ಜೆಕ್ಟ್ ಲವ್ ಸಬ್ಜೆಕ್ಟ್ ಗಳಿಗೆ ಅಚ್ಚುಕಟ್ಟಾಗಿ ಸೂಟ್ ಆಗ್ತಾರೆ ಅಂತ ಪ್ರೂವ್ ಮಾಡಿದ್ರಿ ನೀವು ಈಗ ಮಾಸ್ ಎಂಟರ್ಟೈನ್ಮೆಂಟ್ ಅಂದ್ಮೇಲೆ. ಸೊ ದೇವರಾಜ್ ಸರ್ ಕಡೆಯಿಂದ ಸಿಕ್ಕಿ ಟಿಪ್ಸ್ ಏನು, ವೈರಂ ಹೇಗೆ ಪ್ರಿಪೇರ್ ಆದ್ರಿ? ಚಿಕ್ಕ ವಯಸ್ಸಿಂದಾನು ಸಿನಿಮಾ ಅವ್ರು ನೋಡ್ಕೊಂಡು, ಚಿಕ್ಕ ವಯಸ್ಸಿಂದಾನು ಅವ್ರ ಸಿನಿಮಾ ನೋಡ್ಕೊಂಡೇ ಬೆಳ್ತಿರೋದು. ಸರ್, ನನಗೆ ಒಂದು ಫ್ರೀ ಸ್ಕೂಲ್ ಇದ್ದಂಗೆ ಮನೆಯಲ್ಲಿ. ಸೊ ಅಣ್ಣ ಇದ್ದಾರೆ, ಡ್ಯಾಡಿ ಇದ್ದಾರೆ, ಮಮ್ಮಿ ಇದ್ದಾರೆ, ಆ್ಯಂಡ್ ಬಾಬಿನೂ ಇದ್ದಾರೆ. ಸೊ ನನಗೆ ಡೌಟ್ಸ್ ಕೇಳಕ್ಕೆ ಇಟ್ಸ್ ವೆರಿ ಈಸಿ ಅಟ್ ಹೋಮ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ ಇಲ್ಲಿ ಬಂದು ನಮ್ಮ ಸಪೋರ್ಟ್ ಮಾಡ್ತಾ ಇರೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾಲ್ಕು ವರ್ಷ ಆದ್ಮೇಲೆ ಮತ್ತೆ ನನ್ನ ಸಿನಿಮಾಗೆ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಟ್ ಇಸ್ ಅ ಬಿಗ್ ಬ್ರೇಕ್ ಆಕ್ಚುಲಿ. ಇದೇನೋ ಒಂದು ಬರೀ ನಮ್ಗಲ್ಲ, ಇಡೀ ಜಗತ್ತೆ 2 ವರ್ಷ ಬ್ರೇಕ್ ತಗೊಂಡಿತ್ತು. ಇಟ್ ವಾಸ್ ಟಫ್ ಟೈಮ್ ಅಂಡ್ ಅದೆಲ್ಲ ಕಳೆದು ಈಗ 4 ವರ್ಷ ಆದ್ಮೇಲೆ ಮತ್ತೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಒಂದು ಚಾಕ್ಲೇಟ್ ಬಾಯ್ ತರ ಬಂದಿದ್ದೆ, ಬಟ್ ಇವಾಗ ವೈರಂ ಟೀಸರ್ ನೋಡಿದ್ರಿ, ಆಕ್ಷನ್ ಪ್ಯಾಕ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಈ ಸಿನಿಮಾ. ಫಸ್ಟ್ಲಿ ಈ ಟೀಸರ್ ಲಾಂಚಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಕೋವಿಡ್ ಟೈಮ್ ಆದ್ಮೇಲೆ ಎಲ್ಲರೂ ತುಂಬಾ ಕಷ್ಟ ಬಿದ್ದಿದೀವಿ, ಅಥವಾ ನಮ್ಮ ಫ್ಯಾಮಿಲೀಸ್ನ ಕಳ್ಕೊಂಡಿದೀವಿ, ಅದು ತುಂಬಾ ನಡೆದಿದೆ. ಸೊ ನಾವೆಲ್ಲ ಇಲ್ಲಿದ್ದು ನಾನು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಏನಂದ್ರೆ, ಐ ಥಿಂಕ್ ಎಲ್ಲೋ ಭಗವಂತ ನಮ್ಮ ಮೇಲೆ ಆಶೀರ್ವಾದ ಇಟ್ಟಿಯಾನ ಅಂತ ಅನ್ಸುತ್ತೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಪೀಪಲ್. ಮೊದಲನೇದಾಗಿ ನಮ್ಮ ಟೀಮ್ನ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ನಮ್ಮ ಡೈರೆಕ್ಟರ್ ಸಾಯಿ ಶಿವನ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ಸೆಂಟೆನ್ಸ್ ಬೇಡ, ಒಂದ್ ವರ್ಡ್ ಸಾಕನ್ಸುತ್ತೆ, ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಎಷ್ಟಿದೆ ಅಂದ್ರೆ ಅವರಲ್ಲಿ ಅದು ಟೀಸರ್ ಕಾಣಿಸುತ್ತೆ ನಿಮ್ಗೆ. ಸೊ ಅವ್ರು ಶಾರ್ಟ್ ಇರಕ್ಕ, ಸೊ ಅವರು ಟೀಸರ್ ನೋಡಿದ ತಕ್ಷಣ ಕಟ್ ಮಾಡ್ಬೇಕಾದ್ರೆ ನನಗೆ ಫೋನ್ ಮಾಡ್ಬಿಟ್ಟು ಅವ್ರು ಒಂದೇ ಹೇಳಿದ್ರು, ಬ್ರೋ ಏನಿಲ್ಲ ಬ್ರೋ, ಸೂಪರ್ ಇಟ್ ಬ್ರೋ, ಡೋಂಟ್ ವರಿ ಬ್ರೋ, ಉಳಿತೀವಿ ಬ್ರೋ ಅಂತ ಹಂಗೆ ಮಾತಾಡೋದು ಅವರು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ. ಸೊ ಅರ್ಧ ಕಾನ್ಫಿಡೆನ್ಸ್ 2 ವರ್ಷ ಲೇಟ್ ಆದ್ರೂ ನನಗೆ ಆ ಕಾನ್ಫಿಡೆನ್ಸ್ ತುಂಬಿದ್ದು ಸಾಯಿ ಅವರೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು ಹೇಳ್ಬೇಕು, ಮಲ್ಲಿಕಾರ್ಜುನ್ ಅವರು, ಆಮೇಲೆ ಭೀಮಾರೆಡ್ಡಿ ಅವರು, ಸಾಕಷ್ಟು ಎಲ್ಲರಿಗೂ. ಕೋವಿಡ್ ಆದ್ಮೇಲೆ ಫೈನಾನ್ಷಿಯಲಿ ಕೂಡ ತುಂಬಾ ಏಟ್ ಬಿದ್ದಿದೆ, ಬಟ್ ಆದರೂ ಆಗಿ ಬಂದು ರೆಡಿಯಾಗಿ ಸಿನಿಮಾ ರೆಡಿಯಾಗಿ ನಿಂತಿದ್ದೀವಿ ಈಗ. ಸೊ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಗಾರು, ಭೀಮಾರೆಡ್ಡಿ ಗಾರು, ಥ್ಯಾಂಕ್ ಯು ಸರ್ ವೆರಿ ಮಚ್. ಆ್ಯಂಡ್ ನಮ್ಮ ಡಿ ಓ ಪಿ ಬಗ್ಗೆ ಹೇಳಲೇಬೇಕು, ಸಮಲ ಭಾಸ್ಕರ್ ಅವರು. ಅವ್ರ ಥರ ಕೆಲಸ ಮಾಡೋರು ನಾನು ಐ ಥಿಂಕ್ ಜೀವನದಲ್ಲಿ ನೋಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ತುಂಬಾ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಅವ್ರು ನಿಜವಾಗ ಅವ್ರಿಗೆ ಏನಾದ್ರು ಕೆಲಸ ಆಗ್ಬೇಕಂದ್ರೆ ಅವರೇ ಇಳಿದ್ಬಿಡ್ತಾರೆ ಕೆಲಸ ಮಾಡಕ್ಕೆ, ಯಾವ ಡಿಪಾರ್ಟ್ಮೆಂಟ್ ಅಂತಾನು ನೋಡಲ್ಲ ಅವರು. ಸೊ ಆ ಕೆಲಸ ಆಗ್ಬೇಕಂದ್ರೆ ಪಟ 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 ಅಂತ ಅವರೇ ಹೋಗ್ತಾರೆ, ಅವರೇ ಮುಗಿಸ್ಕೊಂಡು ಅವರೇ ಬಂದ್ಬಿಡ್ತಾರೆ. ಅದೆಲ್ಲ ಮಾಡ್ಕೊಂಡು ನಮ್ನ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಅಂಡ್ ನಾರದ ನಮ್ಮ ಕಾಸ್ಟ್ ಇಡೀ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ನಮ್ಮ ಲೈಟ್ ಬಾಯ್ಸ್ ಇಂದ ಹಿಡಿದು ನಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಸಿನಿಮಾಗೆ, ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಈ ಸಿನಿಮಾಲಿ. ಇದೆಲ್ಲ ಆದ್ಮೇಲೆ ನಮ್ಮ ಕಾಸ್ಟ್ ನನಗೆ ಮೋನಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ದಿಸ್ ಮೂವಿ ಇನ್ ಡೂಯಿಂಗ್ ದಿಸ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೀವು ನೋಡಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಅಂಡ್ ನಮಗೆ ಸಿನಿಮಾಗೆ ಒಬ್ಬ ಹೀರೋಗೆ ಹೀರೋ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಪವರ್ಫುಲ್ ಆಗಿ ಕಾಣಿಸ್ಬೇಕಂದ್ರೆ ಎದುರುಗಡೆ ವಿಲನ್ ನಿಂತ್ರೇನೆ ಆ ಹೀರೋ ಒಂದ್ ಕಡೆ ಬರುತ್ತೆ. ಸೊ ನನಗೆ ಈ ತರ ಒಂದು ವಿಲನ್ ಸಿಕ್ಕಿರೋದು, ಥ್ಯಾಂಕ್ ಯು ಸರ್. ನನ್ನ ಸೆಕೆಂಡ್ ಸಿನಿಮಾಗೆ ಈ ತರ ಮಾಸ್ ಸಿನಿಮಾಗೆ ಈ ತರ ವಿಲನ್ ಸಿಗ್ತಾರೆ ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ. ಸೊ ರಾಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಪಾಪ ಸ್ಕ್ರೀನ್ ಮೇಲೆ ಆತರ ಕಾಣಿಸ್ತಾರೆ ಅಷ್ಟೇ, ಬಟ್ ಕೆಲಸ ಮಾಡ್ಬೇಕಾದ್ರೆ ಇಬ್ರು ಆರಾಮ ಮಾತಾಡ್ಕೊಂಡು ತುಂಬಾ ಮೃದು ಮನ್ಸ್ತವ್ರದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಅಂಡ್ ಸಾಕಷ್ಟು ಜನ ಕಾಸ್ಟ್ ಇದ್ದಾರೆ ನಮ್ಮಲ್ಲಿ. ಶಂಕರ್ ಅಶ್ವತ್ ಸರ್ ಇದ್ದಾರೆ, ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ವೀಣಾ ಸುಂದರ್ ಅವರು ಇದ್ದಾರೆ, ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಡ್ ವಿನು ಅಂತ ಈಸ್ ಅವರು ತೆಲುಗು ವಾರ್ಡ್ ಹೀರೋ, ಅವರು ಸೆಕೆಂಡ್ ಸಿನಿಮಾ ಇವಾಗ ರಿಲೀಸ್ ಆಗ್ತದೆ, ಅದನ್ನು ಸಾಯಿ ಅವರೇ ಡೈರೆಕ್ಟ್ ಮಾಡಿರೋದು, ಗ್ರಂಥಾಲಯಂ ಅಂತ. ಸೊ ಅವರು ಈ ಸಿನಿಮಾಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವಿನು. ಅಂಡ್ ನಮ್ಮ ಕಮಿಡಿಯನ್ ಭದ್ರಂ ಅಂತ, ನೀವು ಸಹ ತುಂಬಾ ತೆಲುಗು ಸಿನಿಮಾಲಿ ನೋಡಿರ್ತೀರಾ. ಅಂಡ್ ಸೊ ಅವರು ಬಂದು ನನ್ನ ಸಿನಿಮಾಕ್ಕೆ ಸಹ, ನಿಜವಾಗ್ಲೂ ಹೇಳ್ತೀನಿ, ಅವರು ತೆಲುಗು ಆರ್ಟಿಸ್ಟ್ ಆದ್ರೂ ಇಲ್ಲಿ ಕನ್ನಡಕ್ಕೆ ಬಂದು ಕನ್ನಡ ಡೈಲಾಗ್ಸ್ ಅಷ್ಟೇ ಟೈಮಿಂಗು, ಅಷ್ಟೇ ಕಾಮಿಡಿ, ಕಾಮಿಡಿ ಅಷ್ಟೇ ಟೈಮಿಂಗ್, ಒಳ್ಳೆ ಟೈಮಿಂಗ್ ಅಲ್ಲಿ ಮಾಡಿದ್ದಾರೆ. ಸೊ ಐ ರಿಯಲಿ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್. ಕಾಮಿಡಿ ಟೈಮಿಂಗ್ ಅಲ್ಲಿ ಎವ್ರಿಥಿಂಗ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಹಿಮ್.
ಸೊ ಇಡೀ ಕಾಸ್ಟ್ಗೆ ಅಂಡ್ ಬೇರೆ ಯಾರನ್ನ ಮರೆತು ಮರಿತಾ ಇದ್ದೀನಿ ಅಷ್ಟೇ ಅನ್ಸುತ್ತೆ. ಅಂಡ್ ಫೈನಲಿ ನನ್ನ ದ ಬಿಗ್ಗೆಸ್ಟ್ ಥ್ಯಾಂಕ್ಸ್ ನಾನು ಯಾರಿಗೆ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ನಮ್ಮ ಕೋವಿಡ್ ಆದಮೇಲೆ ಸಿನಿಮಾ ಲೇಟ್ ಆಗ್ತಾ ಇದೆ ಅಂದಾಗ ಮಾನಸಿಕವಾಗಿ ಯುವಲ್ ಸ್ವಲ್ಪ ಹರ್ಟ್ ಆಗೇ ಆಗುತ್ತೆ. ಸಿನಿಮಾ ರೆಡಿ ಆಗ್ತಾ ಇಲ್ಲ ಅಥವಾ ಲೇಟ್ ಆಗ್ತಾ ಇದೆ ಅಂತ ಎಲ್ಲ ಸಂದರ್ಭದಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ನಿಮ್ಮ ಜೊತೆ ಇಲ್ಲ ಅಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಮಾನಸಿಕವಾಗಿ ಇನ್ನೂ ಫುಲ್ ಕುಸ್ತೋಗ್ತೀವಿ ನಾವು. ಸೊ ಅವರಿದ್ದು ನನಗೆ ಬಲ ತುಂಬಿ ರೌಂಡ್ ವರಿ ಇದಾಗುತ್ತೆ ಆಗುತ್ತೆ ಅಂತ ಹೇಳಿ ನನ್ನ ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಸೊ ಇಡೀ ಫ್ಯಾಮಿಲಿಗೆ ಬಾಬಿ ಆಗಿರ್ಬೋದು ಮಮ್ಮಿ ಡ್ಯಾಡ್ ನೋ ಬಾ ಫ್ರೆಂಡ್ ಇಲ್ಲಿ ಬಂದಿದ್ದಾನೆ ಕುನಾಲ್ ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಸಪ್ರೇಟಾಗಿ ಹೇಳ್ಬೇಕಾಗಿರೋದು ಥ್ಯಾಂಕ್ಸ್ ಅಂದರೆ ಡ್ಯಾಡಿ ಮತ್ತು ಅಣ್ಣಂಗೆ. ಅವರಿಬ್ರು ಇರಲಿಲ್ಲ ಅಂದರೆ ಮೋಸ್ಟ್ಲಿ ಸಿನಿಮಾ ಅಂದರೆ ನನಗೆ ಈ ಸಿನಿಮಾ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ನನಗೆ ನಾನು ಹಿಂಗೆ ಹೇಳ್ಬೇಕಂತಲೂ ಗೊತ್ತಿಲ್ಲ, ಬಟ್ ಡ್ಯಾಡಪ್ಪ ಥ್ಯಾಂಕ್ ಯು ಲವ್ ಯು. ಇವತ್ತು ನಮ್ಮ ಇದನ್ನು ಅಣ್ಣನ ಮಿಸ್ ಮಾಡ್ಕೋತಾ ಇದ್ದೀನಿ. ಈ ಶೂಟಿಂಗ್ ಎಲ್ಲಿ ಅಣ್ಣ ಹೈದರಾಬಾದ್ ಪಾಪ ಒಂದು ತಿಂಗಳಿಂದ ಅಲ್ಲೇ ಇದ್ದಾನೆ, ಹೈದರಾಬಾದ್ ಶೂಟಿಂಗ್ ಅಲ್ಲೇ ಇದ್ದಾನೆ. ಸೊ ಮಿಸ್ಸಿಂಗ್ ಹಿಮ್ ಅಂಡ್ ಸಾರಿ ಸ್ವಲ್ಪ ಎಮೋಷನಲ್ ಆಗ್ತಾ ಇದ್ದೀನಿ. ಅಲ್ಲಿ ಪ್ರಜ್ವಲ್ ಸರ್ ಕಡೆಯಿಂದ ಒಂದ್ಸಲ ಲವ್ ಯು ಹೇಳಿಸ್ಬಿಡಿ, ಹಿ ವಿಲ್ ಬಿ ಹ್ಯಾಪಿ. ಸೊ ಯಾ ಇದು ದಿಸ್ ಬಿನ್ 4 ಇಯರ್ಸ್ ದಿ ಜರ್ನಿ. ಸಿನಿಮಾ ಬಂದು ರೆಡಿ ಆಗಿದೆ ಅಂಡ್ ಜಸ್ಟ್ ಫಸ್ಟ್ ಲುಕ್ ಟೀಸರ್ ಅಷ್ಟೇ. ಸೊ ಫಸ್ಟ್ ಲುಕ್ ಟೀಸರ್ ಬಾಂಚಲ್ಲಿ ನಾನು ಸಿನಿಮಾ ಬಗ್ಗೆ ತುಂಬಾ ಹೇಳಕ್ ಹೋಗಲ್ಲ, ಸಿನಿಮಾ ಯಾವ್ದ್ರ ಬಗ್ಗೆ ಅಂತ. ನಮ್ಮ ಲಿರಿಸಿಸ್ಟ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಲಿರಿಸಿಸ್ ಕವಿರಾಜ್ ಸರ್ ನಮಗೆ ಎರಡು ಸಾಂಗ್ ಬರ್ದಿದ್ದಾರೆ ಅಂಡ್ ರಾಮನಾರಾಯಣ್ ಸರ್ ಒಂದು ಸಾಂಗ್ ಬರ್ದಿದ್ದಾರೆ, ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರ್ದಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಂಡ್ ಸಾಗರ್ ಮಾಳತಿ ನನಗೆ ಕುಮಾರಿ 21 ಆಫ್ ಮ್ಯೂಸಿಕ್ ಯಾರು ಮಾಡಿದ್ರು ಅವರೇ ಮಾಡಿರೋದು ನನಗೆ ಮ್ಯೂಸಿಕ್. ಮಣಿ ಶರ್ಮಾ ಅವ್ರ ಮಗ, ಅವನ ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಮಾತ್ರ ನನಗೆ. ನಾಲ್ಕು ಸಾಂಗ್ ಇದೆ, ನಾಲ್ಕು ಸಾಂಗನ್ನು ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಮೈ ಕೊರಿಯೋಗ್ರಫರ್ಸ್ ಭೂಷಣ್ ಮಾಸ್ಟರ್, ಮುರಳಿ ಮಾಸ್ಟರ್ ಅಂಡ್ ಸಿರೀಶ್ ಮಾಸ್ಟರ್. ನನಗೆ ನನ್ನ ಕೈಯಲ್ಲಿ ಈ ಥರ ಡ್ಯಾನ್ಸ್ ಮಾಡೋಕೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರ ನನಗೆ ಡ್ಯಾನ್ಸ್ ಮಾಡಿಸಿದ್ದಾರೆ ಭೂಷಣ್ ಮಾಸ್ಟರ್ ಅಂಡ್ ಸಿರೀಶ್ ಮಾಸ್ಟರ್. ಅಂತೂ ಎರಡು ಡ್ಯಾನ್ಸಿಂಗ್ ನಂಬರ್ಸ್ ಇದೆ, ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ ಸಾಂಗ್ಸ್ ಮಾತ್ರ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಸಾಂಗ್ಸ್. ಆ್ಯಂಡ್ ಸಿನಿಮಾ ಬಗ್ಗೆ ಒಂದೇ ದಿನ ಹೇಳ್ಬೇಕಂದ್ರೆ ನಾಗೇಂದ್ರ ಪ್ರಸಾದ್ ಅವರು ನನ್ನ ಸಾಂಗಲ್ಲಿ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಸೇರಿ ಬಾಳೋಣ, ಕೂಡಿ ಬಾಳೋಣ, ಭೇದ ಭಾವ ಬೇಡ, ಇಲ್ಲೆಲ್ಲ ಒಂದೇನೆ, ಸೇರಿ ಬಾಳೋ ರೀತಿ ತುಂಬಾ ಚೆನ್ನಾನೆ ಅಂತ. ಸೊ ಅದೊಂದು ಲೈನ್ ಅಲ್ಲಿ ಸಿನಿಮಾ ಬಗ್ಗೆ ನಾವು ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಮತ್ತೆ ಎಲ್ರಿಗೂ ಇಲ್ಲಿ ಬಂದು ನಮ್ಮ ಸಿನಿಮಾ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಇಲ್ಲಿ ಬಂದು ಎಲ್ಲರೂ ಕಾಯೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಅಂಡ್ ರಿಲೀಸ್ ಡೇಟ್ ಎಲ್ಲ ಸಾಂಗ್ಸ್ ರಿಲೀಸ್ ಡೇಟ್ ಎಲ್ಲ ಇಲ್ಲಿಂದ ನಿಲ್ಲೋದಿಲ್ಲ. ಇವಾಗ ಇಲ್ಲಿಂದ ಸಾಂಗ್ಸ್ ರಿಲೀಸ್ ಆಗುತ್ತೆ, ಟ್ರೈಲರ್ ರಿಲೀಸ್ ಆಗುತ್ತೆ, ಮತ್ತೆ ನಿಮ್ಮೆಲ್ಲರೂ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಮೀಟಿಂಗ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ.